ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಜನರೇಶ್ ಯೂಟ್ಯೂಬ್ ಚಾನಲ್. ಗೈಸ್, ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ, ಆ್ಯಂಡ್ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿನ್ನೆ ಎಪಿಸೋಡ್ ಬಗ್ಗೆ ಡೀಟೇಲ್ ಆಗಿ ರಿವ್ಯೂ ಮಾಡ್ಕೊಬರೋಣ, ಬನ್ನಿ ಈ ವಿಡಿಯೋದಲ್ಲಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋಣ ಮರಿಬೇಡಿ. ಎಸ್ ಸೋ ಗೈಸ್, ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ ಎಪಿಸೋಡು ಲಾಯರ್ ಜಗದೀಶ್ ಹಾಗೂ ಗೋಲ್ಡ್ ಸುರೇಶ್ ಅವರಿಂದನೇ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಎಲ್ಲರೂ ಕಾದು ಕುಳಿತಿದ್ದೆ ಏನಪ್ಪ ಅಂತಂದರೆ ಯಾವಾಗ ಜಗಳ ಆಗುತ್ತೆ ಅನ್ನೋದೊಂದು ಪ್ರಶ್ನೆ ಮೂಡಿತ್ತು. ನಾನು ನೋಡಿ ನೋಡಿ ಬರೀ ಆ್ಯಡ್ಗಳು ಬರ್ತಾ ಇದೆ, ಮುಂದಿನ ಭಾಗದಲ್ಲಿ ಅಂತ ಬರ್ತಾ ಇದೆ ಹೊರತು ಏನು ಕೂಡ ಜಗಳ ಅನ್ನೋದು ಸೂಚನೆ ಕಾಣಿಸ್ತಾ ಇರಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಯಾರ್ದು ತಪ್ಪಿತ್ತು ಗೈಸ್? ಎಲ್ಲಿಂದ ಮೇನ್ ಪಾಯಿಂಟ್ ಸ್ಟಾರ್ಟ್ ಆಯಿತು? ನಿನ್ನೆ ಎಪಿಸೋಡ್ ನಾನು ಮಾತಾಡ್ತಾ ಇರೋದು ಕಂಪ್ಲೀಟ್ ಆಗಿ ನಾನು ಹೇಳ್ತಾ ಇಲ್ಲ. ನಿನ್ನೆ ಎಪಿಸೋಡ್ ಎಲ್ಲಿಂದ ಸ್ಟಾರ್ಟ್ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಎಸ್, ನಿಮ್ಗೆ ಗೊತ್ತಿರೋ ಹಾಗೆ ಗೋಲ್ಡ್ ಸುರೇಶ್ ಹಾಗೂ ಲಾಯರ್ ಜಗದೀಶ್ ಅವರು ಮಾತಾಡ್ತಾ ಇರ್ತಾರೆ. ಸೊ ಮಾತಾಡ್ತಾ ಅದು ಇದು ಆಮೇಲೆ ಗೋಲ್ಡ್ ಸುರೇಶ್ ಅವರು ಎದ್ದು ಹೋಗ್ಬಿಡ್ತಾರೆ. ಆಕ್ಚುಲಿ ಅವರೇನು ಮಾತಾಡ್ಲಿಕ್ಕೆ ಹೋಗಲ್ಲ. ನಿನ್ನೆ ಎಲ್ಲ ಒಂದು ಕಡೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿದ್ರು ಅಂತಲೇ ಹೇಳ್ಬೋದು ಜಗದೀಶ್ ಅವರು. ಸೊ ಜಗದೀಶ್ ಅವರು ಮತ್ತು ಗೋಲ್ಡ್ ಸುರೇಶ್ ಅವರು, ಐಶ್ವರ್ಯ ಅವರು ಮತ್ತು ಧರ್ಮಕೀರ್ತಿರಾಜ್ ಅವರು ಇಷ್ಟು ಜನ ಕೂತ್ಕೊಂಡು ಒಂದು ಫಿಲಮ್ ಮೇಕಿಂಗ್ ಬಗ್ಗೆ ಮಾತಾಡ್ತಾ ಕೂತಿರ್ತಾರೆ. ಸೊ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ನೆಕ್ಸ್ಟ್ ಫಿಲಮು, ನೀವು ಎದುರ್ಕೋಬೇಡಿ, 10 ಕೋಟಿ ಏನೋ 12 ಕೋಟಿ ನಾನು ಹಾಕ್ಬಿಟ್ಟು ಮಾಡ್ತೀನಿ, ಇಲ್ಲಿಂದ ಆಚೆ ಕಡೆ ಹೋದ್ಮೇಲೆ ನಿಮ್ಮ ಮೊದಲೇ ಸಿನಿಮಾ ನಾನು ಮಾಡೋದು ಅಂತ ಹೇಳ್ತಾ ಇದ್ರು. ಅದಕ್ಕೆ ಧರ್ಮಕೀರ್ತಿರಾಜ್ ಅವರು ಇಲ್ಲ ಸರ್ ಬೇಡ ಬೇಡ, ನಾವು ಏನು ಫಿಲಮ್ ಏನು ಮಾಡಲ್ಲ, ಹಂಗೆ ಅಂತ ಹೇಳ್ತಿದ್ರು. ಏನು ಫಿಲಮ್ ಮಾಡಲ್ಲ? ಹೌದು, ಕರೆಕ್ಟ್, ನಂಗೆ ಒಂದು ಅರ್ಥ ಆಗ್ತಿಲ್ಲ ಯಾಕೆ ಥರ ಹೇಳ್ತಾ ಇದ್ರು. ಸೊ ಹೆಂಗೆ ಅವ್ರಿಗೆ ಚಾನ್ಸ್ ಸಿಕ್ಕದ ಆಪರ್ಚುನಿಟಿಗಳು ಇದ್ದು ಇದ್ರೂ ಯೂಸ್ ಮಾಡ್ಕೊಂತಲ್ಲ ಅಂತ ಅನ್ನಿಸ್ತದೆ ಎಲ್ಲೋ ಒಂದು ಕಡೆ ಧರ್ಮಕೀರ್ತಿರಾಜ್ ಅವರು. ಸೊ ಯಾಕಂದರೆ ಅವರ ಆ್ಯಕ್ಟಿಂಗ್ ಒಂದು ಸ್ವಲ್ಪ ತೋರಿಸ್ಬೇಕಾಗತ್ತೆ ಇಲ್ಲಿ, ಯಾಕಂದರೆ ಜನಗಳಿಗೆ ಹತ್ತಿರ ಆಗಬೇಕಾಗತ್ತೆ. ಒಂದು ಜೆಂಟಲ್ಮ್ಯಾನ್ ಹೌದು, ಬಟ್ ಅದಲ್ಲದೇ ಇನ್ನೂ ಕೂಡ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗಬೇಕು ಅಂತಂದರೆ ಒಂದು ಆ್ಯಕ್ಟಿಂಗ್ ಸ್ಕಿಲ್ಸ್ನ ತೋರಿಸ್ಬೇಕಾಗತ್ತೆ. ಯಾವ ರೀತಿ ಧನರಾಜ್ ಆಚಾರ್ ಅವರು ತೋರಿಸ್ತಾ ಇದ್ದಾರೆ ಗೊತ್ತಾ, ಕಾಮಿಡಿ ಸ್ಕಿಲ್ಸ್ನ ಆ ರೀತಿ ಅಷ್ಟೇ. ಆ್ಯಂಡ್ ಎಸ್, ಸೊ ಮನೆ ಮಂದಿ ಎಲ್ಲ ಈ ಕಡೆ ನೋಡ್ತಾ ಇದ್ರೆ ಒಂದು ಕಡೆ ರಂಜಿತ್ ಹಾಗೂ ತ್ರಿವಿಕ್ರಮ್ ಅವರು ಇಬ್ಬರು ಒಂದು ಮಾತುಕತೆ ನಡೀತಾ ಇರ್ತಾರೆ. ರಂಜಿತ್ ಅವ್ರದ್ದು ಒಂದು ಇಷ್ಟ ಆಗ್ತಲ್ಲ ಏನಪ್ಪ ಅಂತಂದ್ರೆ ಮಾತಿಗೆ ಮುಂಚೆ ಹೊಡೆದ್ಬಿಡ್ತೀನಿ ಅಂತಾನು ಒಂದು ಡಿಸ್ಕಷನ್ ನಡೀತಾನೆ ಇತ್ತು. ಯಾಕೆ ಆ ಥರ ಮಾತಾಡ್ತಾ ಇದ್ದಾರೆ ರಂಜಿತ್ ಅವ್ರಿಗೆ? ಎಲ್ಲೋ ಅದೇ ಇವ್ರಿಗೆ ಆಮೆ ಅಂತ ಬಂದ್ಬಿಟ್ಟಿದೆಯಲ್ವಾ, ಹಂಗಾಗಿ ನಾನು ಆಮೆ ಅಲ್ಲ ಆನೆ ಅಂತ ತೋರಿಸ್ಕೋಬೇಕು ಅಂತ ಫುಲ್ಲು ಬೇಡದರ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ ಇಲ್ಲಿ ರಂಜಿತ್ ಅವರು. ಎಸ್, ಎಲ್ಲೋ ಒಂದು ಕಡೆ ಮನೆ ಜನಗಳಾಗಲಿ ಇಲ್ಲ ರಂಜಿತ್ ಅವರೇ ಆಗಿರಲಿ, ಅವರು ಬಂದಿರೋ ಇಂಟೆನ್ಷನ್ ಏನು, ಏನಂತ ಬಂದಿದ್ದಾರೆ? ನನಗೆ ಒಂದು ಪ್ರೂವ್ ಮಾಡ್ಕೊಳ್ಬೇಕು, ನನ್ನ ಕ್ಯಾರೆಕ್ಟರ್ ನಾನು ಚೇಂಜ್ ಮಾಡ್ಕೊಬೇಕು ಅಂತ ಒಬ್ರು ಬರ್ತಾರೆ. ನನಗೊಂದು ಆಪರ್ಚುನಿಟಿ ಸಿಗುತ್ತೆ, ಬಿಗ್ ಬಾಸ್ ಅನ್ನೋದು ದೊಡ್ಡ ಸ್ಟೇಜು, ಆ ಸ್ಟೇಜಲ್ಲಿ ನಾನು ಪರ್ಫಾರ್ಮೆನ್ಸ್ ಮಾಡಬೇಕು, ಅಲ್ಲಿಂದ ನನಗೆ ಇನ್ನೂ ದೊಡ್ಡ ದೊಡ್ಡ ಆಪರ್ಚುನಿಟಿಗಳು ಸಿಗುತ್ತೆ ಅಂತ ಬಂದಿರೋರು ಇರ್ತಾರೆ. ಎಲ್ಲ ಕಡೆ ಇದನ್ನೆಲ್ಲ ಮರ್ತೋಗ್ತಾ ಇದ್ದಾರೆ. ಯಾಕಂದರೆ ರಂಜಿತ್ ಅವರು ಮಾಡಿದ್ದು ಒಂದೇ ಒಂದು ನನಗೆ ಗೊತ್ತಿರೋ ಮಟ್ಟಿಗೆ ಪ್ರಾಜೆಕ್ಟ್ ಮಾಡಿರೋದು ಅದೇ ಸೂರ್ಯ ಕ್ಯಾರೆಕ್ಟರ್ ಮಾಡಿದ್ದಾರೆ ಶನಿ ಧಾರಾವಾಹಿಯಲ್ಲಿ, ಅದೊಂದು ಮಾಡಿದ್ದಾರೆ. ಆ್ಯಕ್ಚುಲಿ ಒಂದು ಒಳ್ಳೆ ಪ್ರಾಜೆಕ್ಟ್ಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ರಂಜಿತ್ ಅವ್ರಿಗೆ. ಸೊ ಎಲ್ಲೋ ಒಂದು ಕಡೆ ಅವರು ಅದನ್ನು ಆಪರ್ಚುನಿಟಿಗಳನ್ನ ಕಮ್ಮಿ ಮಾಡ್ಕೊತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ, ರಂಜಿತ್ ಅವರು ಮಾಡ್ತಾ ಇರೋದು ಸರಿನಾ ಇಲ್ವಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಬಿಗ್ ಬಾಸ್ ಬರೋದು ಒಂದು ಒಳ್ಳೆ ನೇಮು ಫೇಮು ತಗೊಂಡೋಗೋದಕ್ಕೆ, ಇರೋ ಫೇಮ್ನ ಕಳ್ಕೊಳ್ಳೋದಕ್ಕಲ್ಲ. ಇವರು ರಂಜಿತ್ ಅವರು ಬರ್ತಾ ಬರ್ತಾ ಏನಿತ್ತಲ್ಲ ಅವರು ಶನಿ ಅಂತ ಸೀರಿಯಲ್ ಅಲ್ಲಿ ಏನು ಮಾಡಿ ಕ್ಯಾರೆಕ್ಟರ್ ಅನ್ನೋ ಒಂದು ನೇಮು ಫೇಮ್ ತಗೊಂಡಿದ್ರು, ಬಿಗ್ ಬಾಸ್ ಬಂದ್ಮೇಲೆ ಅದನ್ನ ಕಳ್ಕೊತಾ ಇದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಈ ಲಾಯಾ ಜಗದೀಶ್ ಅವ್ರ ವಿರುದ್ಧವಾಗಿ ನಿಂತ್ಕೊಂಡು ನೇಮ್ನ ಕೆಡಿಸ್ಕೊತಾ ಇದ್ದಾರೆ ಅಂತ ಅನ್ಸುತ್ತೆ. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ನಿಮ್ಗೆ ಗೊತ್ತಿರೋ ಹಾಗೆ ಮೊದಲನೇ ಟಾಸ್ಕ್ ಬರುತ್ತೆ ಈ ವಾರದಲ್ಲಿ. ಅದು ಟಾಸ್ಕ್ ಏನಪ್ಪ ಅಂತಂದ್ರೆ, ಆಕ್ಚುಲಿ ಅಲ್ಲಿ ಒಂದು ಕೀಗಳನ್ನ ಇಟ್ಟಿರ್ತಾರೆ, ಸೀಕ್ರೆಟ್ ರೂಮ್ ಕೀ ಅಂತಾನೆ ಹೇಳ್ಬೋದು. ಯಾರು ನಾಮಿನೇಟ್ ಆಗಿರ್ತಾರೋ ಕೀ ಎತ್ಕೊಂಡು ಹೋಗಿ ಅವರು ನಾಮಿನೇಟ್ ಇಂದ ಚೇಂಜ್ ಮಾಡಿ ಯಾರನ್ನ ಬೇಕಾದ್ರೂ ನಾಮಿನೇಟ್ ಮಾಡ್ಬೋದು, ಯಾರನ್ನ ಬೇಕಾದ್ರೂ ಸೇವ್ನ ಮಾಡ್ಬೋದು. ಸೊ ಇದು ಬಂದು ಆ್ಯಕ್ಚುಲಿ ಟಾಸ್ಕ್ ಆಗಿರುತ್ತೆ. ಸೊ ಆ್ಯಕ್ಚುಲಿ ಇಲ್ಲಿ ಜೋಡಿ ಆಗಿದ್ದು ಯಾರಪ್ಪ ಅಂತಂದ್ರೆ ಅದು ಮಾತ್ರ ಸೂಪರ್ ಆಗಿದೆ ಅಂತ ಹೇಳ್ಬೋದು, ಉಗ್ರ ಮಂಜು ಆ್ಯಂಡ್ ನಾನು ಶಾಕ್ ಆದ ಇದೇನಪ್ಪ ಇವ್ರು ಬಿಗ್ ಬಾಸ್ ಅವ್ರ ಕತೆ ಇದು, ಇವ್ರು ನೋಡಿದ್ರೆ ಇಲ್ಲಿ ಪಾಪ ಜಗಳ ಆಡ್ಕೊಂಡು ನಿಂತವ್ರೆ, ಹೋಗಿ ಹೋಗಿ ಅವ್ರನ್ನ ಒಂದ್ ಮಾಡೋರಲ್ಲ ಅಂತ ಅನ್ಕೊಂಡ್ವಿ. ಬಟ್ ಟಾಸ್ಕ್ ವಿಚಾರಕ್ಕೆ ಬಂತು ಅಂತಂದ್ರೆ ಸಪ್ರೇಟು, ಜಗಳನೇ ಸಪ್ರೇಟು ಅನ್ಕೊಂಡು ನಾವು ಇರ್ಬೋದೇನೋ ಅಂತ ಅನ್ಕೊಂಡ್ವಿ. ಬಟ್ ಎಲ್ಲರೂ ಸೆಟಪ್ ಮಾಡ್ಕೊಂಡ್ರು ಸೊ ಜೋಡಿ ಜೋಡಿಯಾಗಿ. ಸೊ ಒಟ್ಟಿನಲ್ಲಿ ಲಾಯರ್ ಜಗದೀಶ್ ಅವರು ಮತ್ತೆ ಉಗ್ರ ಮಂಜು ಅವರು ಕೂಡ ಇನ್ಪುಟ್ ಕೊಡ್ತಾ ಇದ್ರು ಯಾವ ರೀತಿ ಗೇಮ್ ಮಾಡ್ಬೇಕು ಏನು ಎತ್ತ ಕತೆ ಅಂತ. ಬಟ್ ಇಲ್ಲಿ ಉಗ್ರ ಮಂಜು ಅವರು ಡಬಲ್ ಗೇಮ್ ಆಡಿದ್ದಾರೆ. ಎಲ್ಲೋ ಒಂದ್ ಕಡೆ ಡಬಲ್ ಗೆ ಮಾಡಿದ್ದು ಕರ್ಮ ಹೊಡೆಯುತ್ತೆ ಅಂತ ಹೇಳ್ತಾರೆ ಗೊತ್ತಾ, ಅದು ಹೊಡೀತು ಆಕ್ಚುಲಿ ಅವ್ರಿಗೆ. ಲಾಸ್ಟ್ ಅಲ್ಲಿ ಅವರೇ ನಾಮಿನೇಟ್ ಆಗ್ತಾರೆ. ಸೊ ಗೈಸ್, ನಿಮ್ಗೆ ಏನ್ ಅನ್ಸುತ್ತೆ, ಉಗ್ರ ಮಂಜು ಅವರು ಆ ರೀತಿ ಗೇಮ್ ಮಾಡಿದ್ದು ಅವ್ರಿಗೆ ಉಲ್ಟಾ ಹೊಡೀತಾ ಹೊಡಿಲ್ವಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ತ್ರಿವಿಕ್ರಮ ಅವ್ರನ್ನ ಸಪೋರ್ಟ್ ತಗೊಂಡು ನಾನು ಏನು ವಿನ್ ಆಗಲ್ಲ, ನಾವು ಹೋದ್ರೆ ಜಗದೀಶ್ ಅವ್ರು ಸೇವ್ ಆಗ್ತಾರೆ ಅವ್ರಿಗೆ, ಯಾಕಂದ್ರೆ ಜಗದೀಶ್ ಅವ್ರು ಅವ್ರವ್ರಿಗೆ ನಾಮಿನೇಷನ್ ತಕೊಂಡ್ಬಿಡ್ತಾರೆ, ಹಂಗಾಗಿ ನಾನು ಹೋಗಿ ಕೀ ಎತ್ಕೊಳ್ಳದ, ತ್ರಿವಿಕ್ರಮ ಇಲ್ಲ ರಂಜಿತ್ ನೀವಿಬ್ರಲ್ಲಿ ಯಾರಾಗೆ ಹೋಗಿ ಎತ್ಕೊಳ್ಳಿ. ಸೊ ನಾಮಿನೇಟ್ನ ಅವ್ರ ನಾಮಿನೇಷನ್ ಇರಬೇಕು ಅವರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ತ್ರಿವಿಕ್ರಮ್ ಅವರು ಡಬಲ್ ಗೇಮ್ ಆಡ್ಬಿಟ್ಟು ಉಗ್ರ ಮಂಜು ಅವ್ರನ್ನ ನಾಮಿನೇಟ್ ಮಾಡ್ಬಿಡ್ತಾರೆ.
ಸೊ ಒಟ್ಟಿನಲ್ಲಿ ಗೈಸ್ ಆ್ಯಕ್ಚುಲಿ ಇಲ್ಲಿ ಎಲ್ಲಪ್ಪ ಒಂದು ಉಲ್ಟಾ ಹೊಡೆಯುತ್ತೆ ಅಂತಂದ್ರೆ ಇದೇ ಇವರು ಯೋಚನೆ ಮಾಡಿದ ರೀತಿನೇ ಉಲ್ಟಾ ಹೊಡೆಯುತ್ತೆ ಯಾರಿಗೆ ಉಗ್ರಂ ಮಂಜು ಅವ್ರಿಗೆ. ಎಲ್ಲೋ ಒಂದ್ ಕಡೆ ಅದು ಸರಿ ಆಯ್ತು ಅವ್ರಿಗೆ ಒಂದು ಪಾಠ ಅಂತ ಅನ್ಕೊಂತೀನಿ, ಯಾಕಂದ್ರೆ ಮನೆಗೆ ಬಂದಾಗ ಇಂಡಿವಿಜುವಲ್ ಗೇಮು ತ್ರಿವಿಕ್ರಮ್ ಅವರು ನೀಟಾಗಿ ಉಲ್ಟಾ ಹೊಡೆದ್ರು. ಅವ್ರೇನು ಆನ್ಸರ್ ಕೊಟ್ರು ಅಂದ್ರೆ ನಾನು ಚೈತ್ರ ಮೇಡಮ್ ಅವ್ರು ಎತ್ಕೊಟ್ರು ಹಂಗೆ ಫಸ್ಟ್ ಹಾಗಂದ್ರು. ಎರಡನೇ ಸತಿಗೆ ಏನಂತಂದ್ರು ಗೊತ್ತಾ, ನೀವು ಅದೇನೋ ಎತ್ಕೊಳ್ಬೇಕಾದ್ರೆ ಕೀ ಎತ್ಕೊಳ್ಬೇಕಾದ್ರೆ ಓದ್ಬಿಟ್ರಿ ತಳ್ಳಿಬಿಟ್ರಿ ಅಂತ ಅಂದ್ರು. ಅವರು ಆಕ್ಚುಲಿ ಎತ್ಕೊಳ ಹತ್ರ ಹೋಗಿ ಹಿಂಗೆ ಬಿಸಾಕಿದ್ರು, ಗೇಮು ಆಚೆಗಡೆ ರಿಯಲ್ ಆಗಿ ಕಾಣಿಸ್ಲಿ ಅನ್ನೋ ಥರ ಮಾಡಕ್ಕೆ ಹೋಗಿ ಹೋದ್ರು ಅವರು. ಇವರು ಅದನ್ನ ಒಟ್ಟಿನಲ್ಲಿ ಉಲ್ಟೆ ಎಲ್ಲ ನೋಡಿ ಇದನ್ನೇ ತಿಳ್ಕೊಳ್ಳಿ, ಬಿಗ್ ಬಾಸ್ ಗೇಮ್ ಅನ್ನೋದು ಎಷ್ಟು ಉಲ್ಟಾ ಸೀದಾ ಗೇಮ್ ಅಂತ ನಿಮಗೆ ಅರ್ಥ ಆಗ್ತಾ ಇದೆ. ಆದರೆ ಲಾಯರ್ ಜಗದೀಶ್ ಅವರು ತುಂಬ ಜನ ಏನೋ ವಾದ ಮಾಡ್ತಾ ಇದ್ದಾರೆ, ಅವ್ರು ಮಾಡ್ತಾರದ್ದು ಸರಿ ಇಲ್ಲ, ಮನೆ ವಾತಾವರಣ ಕೆಡಿಸ್ತಾ ಇದಾರೆ ಅದು ಇದು ಅಂತಲ್ಲ. ಮನೆ ವಾತಾವರಣ ಯಾರು ಕೆಡಿಸ್ತಾ ಇಲ್ಲ ಗಾಯ್ಸ್, ಇಲ್ಲಿ ಇನ್ನೂ ಸೈಲೆಂಟ್ ಆಗಿತ್ಕೊಂಡು ಉಲ್ಟಾ ಹೊಡೆಯೋರು ಇರ್ತಾರೆ, ಮನೇಲಿ ಜಗಳ ಆಡ್ಕೊಂಡು ಉಲ್ಟಾ ಹೊಡೆಯೋರು ಇರ್ತಾರೆ. ಬಟ್ ಲಾಯರ್ ಜಗದೀಶ್ ಅವ್ರು ನೇರವಾಗಿ ಮಾತಾಡ್ತಾ ಇದಾರೆ, ನಿನಗೇನು ಗುರು ನಿನ್ನಿಂದ ಕಟ್ಕೊಂಡು ಏನೋ ಅದು ಇದು ಅಂತ ಮಾತಾಡೋ ರೀತಿ ಶೈಲಿ ಆಗ್ತಾ ಇದೆ ಗೊತ್ತಾ. ಅದಕ್ಕೆ ಕರ್ನಾಟಕಕ್ಕೆ ತುಂಬಾ ಜಾಸ್ತಿ ಇಷ್ಟ ಆಗ್ತದೆ. ಹೌದು, ಸೊ ಈಗ ಏನಾಗ್ತಾ ಇದೆಯಪ್ಪ ಅಂತಂದ್ರೆ, ಈಗ ಮೊದಲನೇ ಟಾಸ್ಕ್ ಅಲ್ಲಿ ಉಗ್ರ ಮಂಜು ಅವರು ಕೈಯಿಂದ ಬಿಸಾಕ್ತಾರೆ, ತ್ರಿವಿಕ್ರಮ್ ಅವ್ರು ಎತ್ಕೊಂತಾರೆ, ತ್ರಿವಿಕ್ರಮ್ ಅವ್ರು ಹೋಗ್ತಾರೆ, ತ್ರಿವಿಕ್ರಮ್ ಮತ್ತೆ ಚೈತ್ರ ಕುಂದಪ್ಪ ಚೈತ್ರಮ್ ಅವರು ಕೂಡ ಉಲ್ಟಾ ಓಡಿದ್ರು. ಫಸ್ಟ್ ಟೈಮ್ ಹೋದಾಗ ಧನರಾಜ್ ಅವ್ರನ್ನ ನಾಮಿನೇಷನ್ ಇಂದ ಪಾರ್ ಮಾಡಿದ್ರು, ಬಟ್ ಎರಡನೇ ಟೈಮ್ ಹೋದಾಗ ಧನರಾಜ್ ಅವ್ರನ್ನ ಮತ್ತೆ ನಾಮಿನೇಷನ್ ಹಾಕೋರು. ಅವ್ರು ಕೊಟ್ಟಿದ ರೀಸನ್ ನನಗೂ ಇಷ್ಟ ಆಗಿಲ್ಲ, ನಿಮ್ಗೆ ಅನಿಸ್ತದೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಪಾಪ ಧನರಾಜ್ ಅವ್ರು ಖುಷಿಯಾಗಿದ್ರು, ಹೆಂಗ ನಾನು ಸೇವ್ ಆಗ್ಬಿಟ್ಟೆ. ಫಸ್ಟ್ ಟೈಮ್ ಹೋದಾಗ ಅವರು ಪಾಪ ಯಾರನ್ನ ನಾಮಿನೇಟ್ ಮಾಡಿದ್ವಿ ಅಂತ ಹೇಳ್ಬಿಟ್ರು ಬೇರೆಯವ್ರಿಗೆ. ಆಮೇಲೆ ಇವರು ಚೈತ್ರ ಮೇಡಮ್ ಅವರು ಫಸ್ಟ್ ಟೈಮ್ ಹೋದಾಗ ನಾಮಿನೇಟ್ ಇಂದ ತೆಗ್ದಿದ್ದೀನಿ ಅಂತ ಅಂತಾರೆ. ಆಮೇಲೆ ಎರಡನೇ ಸತಿ ಚೈತ್ರ ಅವ್ರು ಹೋದಾಗ ನಾಮಿನೇಷನ್ ಹಾಕ್ಬಿಟ್ಟಿದ್ದಾರೆ. ಪಾಪ ಫುಲ್ ಬೇಜಾರಾಯ್ತು ಅವರು, ಅದಕ್ಕೆ ಒಳ್ಳೇದ್ ಮಾಡಕ್ ಹೋಗಿ ಕೆಟ್ಟದಾಯ್ತು ಅಂತ ಗೋಲ್ಡ್ ಸುರೇಶ್ ಅವರು ಮತ್ತೆ ಧನರಾಜ್ ಅವರು ಮಾತಾಡ್ಕೊಂತಿದ್ರು. ಸೊ ಎರಡನೇ ಗೇಮ್ ಅಲ್ಲಿ ಬಂದಾಗ ಗೋಲ್ಡ್ ಸುರೇಶ್ ಮತ್ತೆ ಧನರಾಜ್ ಅವ್ರು ವಿನ್ ಆಗ್ತಾರೆ, ಧನರಾಜ್ ಅವ್ರಿಗೆ ಆಕ್ಚುಲಿ ಸಿಗುತ್ತೆ. ಸೊ ಅವರಿಬ್ರು ಒಳಗಡೆ ಹೋದಾಗ ಐಶ್ವರ್ಯ ಅವ್ರನ್ನ ಧನರಾಜ್ ಅವರು ನಾಮಿನೇಟ್ ಮಾಡ್ತಾರೆ, ಅಂಡ್ ಗೋಲ್ಡ್ ಸುರೇಶ್ ಅವರು ಆಕ್ಚುಲಿ ಚೈತ್ರನ ನಾಮಿನೇಟ್ ಮಾಡ್ಬಿಡ್ತಾರೆ, ಚೈತ್ರ ಕುಂದಾಪುರ ಅವ್ರನ್ನ. ಲಿಟ್ರಲಿ ನನಗೂ ಸ್ವಲ್ಪ ಶಾಕ್ ಆಯ್ತು, ಯಾಕಂದ್ರೆ ಒಂದೇ ಇದ್ರಲ್ಲಿ ಯಾಕೆ ಈ ತರ ಮಾಡಿದ್ರು ಅಂತ ಡೌಟ್ ಹೊಡಿತು. ಬಟ್ ಅವ್ರ ಏನೋ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಒಟ್ಟಿನಲ್ಲಿ ಗೈಸ್ ಇಷ್ಟೆಲ್ಲ ನಾಮಿನೇಷನ್ ಪ್ರಕ್ರಿಯೆಗಳು ನಡೀತಾ ಇರುತ್ತೆ. ಸೊ ಒಟ್ಟಿನಲ್ಲಿ ಜಾಸ್ತಿ ಟಾಸ್ಕ್ ಎದ್ದಿದ್ದು ಯಾರಪ್ಪ ಅಂದ್ರೆ ತ್ರಿವಿಕ್ರಮ್ ಅವರು, ಹೋಗಿ ಬಂದು ಹಿಡ್ಕೊಂತಾನೆ ಇದ್ರು. ಸ್ವಲ್ಪ ರನ್ನಿಂಗ್ ಅಲ್ಲಿ ಫಾಸ್ಟ್ ಇದಾರಲ್ಲ, ಹಂಗಾಗಿ ಸ್ಟ್ರೆಂತ್ ಇದೆ ಓಡ್ತಾರೆ. ಪಾಪ ಬೇರೆಯವರೆಲ್ಲ ಅಷ್ಟು ಸ್ಟ್ರೆಂತ್ ಇಲ್ಲ ರನ್ನಿಂಗ್ ಅಲ್ಲಿ. ಉಗ್ರಂ ಮಂಜು ಅವ್ರಿಗೆ ರಂಜಿತ್ ಒಂದು ಗೇಮ್ ರಂಜಿತ್ ಅವರು ಹೆಂಗ ಒಂಥರ ಸ್ಪೀಡ್ ಆಗಿ ಓಡಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಬಾಡಿ ಇದೆಯಲ್ಲ, ಎತ್ಕೊಂಡು ಓಡಾಡಕ್ಕಾಗಲ್ಲ. ಹಂಗಾಗಿ ತ್ರಿವಿಕ್ರಮ್ ಅವ್ರಿಗೆ ಈಸಿ ಆಯ್ತು ಈ ಟಾಸ್ಕ್ ಅಲ್ಲಿ ವಿನ್ ಆಗೋದಕ್ಕೆ. ಸೊ ತ್ರಿವಿಕ್ರಮ್ ಅವ್ರು ವಿನ್ ಆಗ್ತಾರೆ, ಆಮೇಲೆ ರಂಜಿತ್ ಅವ್ರು ವಿನ್ ಆಗ್ತಾರೆ. ರಂಜಿತ್ ಅವ್ರು ಕೂಡ ಒಂದ್ಸತಿ ವಿನ್ ಆಗ್ತಾರೆ. ರಂಜಿತ್ ಅವ್ರು ಏನ್ ಮಾಡ್ತಾರೆ, ಮತ್ತೆ ತಗೊಂಬಂದು ಯಾರನ್ನ ಧನರಾಜ್ ಅವ್ರನ್ನ ಹಾಕ್ತಾರೆ, ಅಂಡ್ ಇವರು ಮಾನಸ್ ಅವ್ರು ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಅವ್ರನ್ನ ಒಬ್ರು ಸೇವ್ ಮಾಡ್ಕೊಳ್ಳೋದು ಒಬ್ರು ಇರ್ತಾರೆ, ಬಟ್ ಇವ್ರು ಹೋಗಿ ಇವ್ರನ್ನ ಸೇಮ್ ಏನು ಗೋಲ್ಡ್ ಸುರೇಶ್ ಅವ್ರನ್ನ ಇದ್ ಮಾಡ್ತಾರೆ, ನಾಮಿನೇಟ್ ಮಾಡ್ತಾರೆ ಎಲ್ಲಿ ನಾಮಿನೇಷನ್ಗೆ. ಇಲ್ಲಿ ಮಾನಸ್ ಅವರು ಕೂಡ ನಾಮಿನೇಟ್ ಆಗ್ತಾರೆ. ಆ ಮಾನಸ್ ಅವ್ರಿಗೆ ಆಗ್ಲೇಬೇಕಾಗಿತ್ತು ಬಿಡಿ, ಈಗ ಮಾಡ್ತಾ ಇರೋ ಪರಿಸ್ಥಿತಿಲಿ ಮನೆಯಿಂದ ಅವರೇ ಹಾಚ್ಕೋಬೇಕು ಅಂತ ನಮ್ಗೆ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಒಟ್ಟಿನಲ್ಲಿ ಗೈಸ್ ಆಕ್ಚುಲಿ ಮಾನಸ್ ಅವರು ಬಿಹೇವಿಯರ್ ಸರಿ ಬರ್ತಾ ಇಲ್ಲ, ಅಂಡ್ ಮೇನ್ ಥಿಂಗ್ ಇವೆಲ್ಲ ಬಿಡಿ, ಟಾಸ್ಕ್ ಬಗ್ಗೆ ನಾವು ಮಾತಾಡಿದ್ದಾಯ್ತು. ಸೊ ಇನ್ನೊಂದು ಮೇನ್ ಟಾಪಿಕ್ ಬಂದ್ಬಿಡೋಣ. ಈ ಟಾಸ್ಕ್ ಎಲ್ಲ ಮುಗಿದ್ಮೇಲೆ ಲಾಸ್ಟ್ ಅಲ್ಲಿ ನಾಮಿನೇಷನ್ ಯಾರ್ಯಾರು ಬಂದ್ರು, ನಾವು ಹೆಂಗೆ ಜಗಳಕ್ಕೆ ಲಾಸ್ಟ್ ನಿನ್ನೆ ಎಪಿಸೋಡ್ ಕಾಯ್ತಾ ಇದ್ವು, ಹಂಗೆ ಈಗ ಈ ವಿಷಯ ಮಾತಾಡೋದಕ್ಕೆ ನಾವು ಎಕ್ಸೈಟೆಡ್ ಆಗಿದ್ದೀವಿ. ಎಸ್, ಸೊ ಮೊದಲಾಗಿ ಅಂತಿಮ ಲಿಸ್ಟ್ ಹೇಳ್ಬಿಡ್ತೀನಿ ನಾಮಿನೇಷನ್ ಯಾರು ಅಂತ. ಅನುಷಾ ರಾಯ್ ನಾಮಿನೇಷನ್ ಆಗಿ ಆಗ್ತಾರೆ, ಐಶ್ವರ್ಯ ಅವ್ರು ಆಗ್ತಾರೆ, ಮಾನಸ್ ಅವ್ರು ಆಗ್ತಾರೆ, ಜಗದೀಶ್ ಅವರು, ಉಗ್ರ ಮಂಜು ಅವರು, ಧನರಾಜ್ ಅವರು, ಮೋಕ್ಷಿತಾ ಅವರು, ಹಾಗೆ ಗೋಲ್ಡ್ ಸುರೇಶ್ ಅವರು. ಈ ಲಿಸ್ಟ್ ಅಲ್ಲಿ ಆಕ್ಚುಲಿ ಉಗ್ರ ಮಂಜು ಅವರು ಬಂದಿದ್ದು ಎಷ್ಟು ಖುಷಿ ತಂದಿದೆ ನಿಮಗೆ ದಯವಿಟ್ಟು ಕಮೆಂಟ್ ಮಾಡಿ. ಮಾನಸ್ ಅವರು ಕೂಡ ಅಲಕ್ ಬುಲಕಲ್ಲಿ ಇದಕ್ಕೆ ಬಂದ್ರು ಅಂತ ಹೇಳ್ಬೋದು. ಆಕ್ಚುಲಿ ಬರೋಣ ಅನ್ಕೊಂಡಿದ್ವಿ ನಾವು, ಅವ್ರ ಕಡೆ ಅವರೇ ಪಾಪ ತಿರುಗೇಟ್ ಹಾಕಿದ್ರು ಅಂತಾನೆ ಹೇಳ್ಬೋದು. ಎಸ್, ಒಟ್ಟಿನಲ್ಲಿ ಗೈಸ್ ಈ ವೀಕ್ ಅಲ್ಲಿ ವೋಟಿಂಗ್ ಇರಲ್ಲ, ಅದು ಕ್ಲೋಸ್ ಆಗಿದೆ. ಸೊ ತುಂಬಾ ಜನ ಅದನ್ನ ಕ್ವಶನ್ಸ್ ಮಾಡ್ತಿದ್ರು, ತುಂಬಾ ಜನ ಅದನ್ನ ಕಮೆಂಟ್ಸ್ ಅಲ್ಲಿ ಕೇಳಿದ್ರಿ ಈ ವೀಕ್ ಇರಲ್ಲ, ಅದು ಕಾರಣಾಂತರಗಳ ರೀಸನ್ ಇರ್ಬೋದು, ಟಾಸ್ಕ್ ಆಗಿಲ್ದೇ ಇರ್ಬೋದು, ಆ್ಯಂಡ್ ಇವರ ಮಧ್ಯದಲ್ಲಿ ಜಗಳ ಆಗ್ತಿರೋದಿರ್ಬೋದು, ಆ್ಯಂಡ್ ಹೊಸದಾಗಿ ಮನೆ ಬಿಗ್ ಬಾಸ್ ಬಂದಿರೋದ್ರಿಂದ ಈ ವೀಕ್ ಏನು ಕೊಟ್ಟಿಲ್ಲ, ಒಂದೇ ಒಂದು ಟಾಸ್ಕ್ ನಡೆಸಿದ್ರು. ಇದು ಬೇಸಿಸ್ ನನ್ನ ಪ್ರಕಾರ ಈಗ ಆಲ್ರೆಡಿ ಎರಡು ಎಲಿಮಿನೇಷನ್ ಅಂತ ನಿನ್ನೆ ಎಪಿಸೋಡಲ್ಲಿ ಹೇಳಿದ್ದಾರೆ. ಅದು ಇನ್ನು ಡೋರ್ ಓಪನ್ ಆಗ್ತಾ ಇದೆ ಗುರು, ಅವರು ಹೋಗಿರೋದು ಡೌಟ್ ಇದೆ, ಕರ್ಕೊಂಡು ಬರ್ತಾರೆ. ಆ್ಯಂಡ್ ತುಂಬ ಜನ ಅದನ್ನು ಡೌಟ್ ಇತ್ತಲ್ವ, ಲಾಯರ್ ಜಗದೀಶ್ ಅವ್ರನ್ನ ಕಳಿಸ್ಬಿಟ್ರೆ ಆಚೆಗಡೆ ಅಂತ. ಲಾಯರ್ ಜಗದೀಶ್ ಅವ್ರನ್ನ ಕಳಿಸಿಲ್ಲ, ರಂಜಿತ್ ಅವ್ರನ್ನ ಕಳಿಸಿಲ್ಲ, ಒಂದು ಮಾತುಕತೆ ನಡೀತಾ ಇರುತ್ತೆ. ಯಾಕಂತಂದ್ರೆ ಜಗಳ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತಂದ್ರೆ ಹೊಡಿಬೇಕು, ತಳ್ಳೋದು ಮ್ಯಾನ್ ಹ್ಯಾಂಡ್ಲಿಂಗ್ ಅಲ್ಲ. ಆ್ಯಂಡ್ ಎಲ್ಲೋ ಒಂದು ಕಡೆ ಸೇಫ್ ಆಗೋದಕ್ಕೆ, ಆಮೇಲೆ ವುಮೆನ್ಸ್ ಕಾರ್ಡ್ನ ಪ್ಲೇ ಮಾಡಿದ್ರ ಮನೆಯವರೆಲ್ಲ ಅನ್ನೋದು ಒಂದು ರೋಡ್ ಬರ್ತದೆ. ಯಾಕಂದ್ರೆ ಹೆಣ್ಮಕ್ಳು ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ವಿಚಾರ ಬಂತು, ನರಕ ಸ್ವರ್ಗದ ಕಾನ್ಸೆಪ್ಟ್ ವಿಚಾರದಲ್ಲಿ ಮಹಿಳಾ ಸಂಘದವರು ಏನು ಮಾಡಿದ್ರು, ಆ ಮಹಿಳೆಯರಿಗೆ ಎಲ್ಲೋ ಒಂದು ಕಡೆ ವಾಶ್ರೂಮ್ಗೆ ಹೋಗೋದಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ, ಆ ಜೈಲು ಅನ್ನೋ ಕಾನ್ಸೆಪ್ಟ್ನ ಮಹಿಳೆಯರಿಗೆ ಇಡಬಾರ್ದು ಅಂತ ಒಂದು ಡೌಟ್ ಬಂದಿತ್ತಲ್ವ, ಒಂದು ಕೇಸ್ ಆಯ್ತಲ್ವ. ಸೊ ಅದಾದ್ಮೇಲೆ ತಲೆಯಲ್ಲಿ ಉಪಯೋಗಿಸಿದ್ದಾರೆ, ಮೇ ಬಿ ಲಾಯರ್ ಜಗದೀಶ್ ಅವ್ರಿಗೆ ಈ ತರ ವುಮೆನ್ಸ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅನ್ನೋದೊಂದು ಟಾಪಿಕ್ನ ಎತ್ಕೊಂಡ್ರೆ ಕರ್ನಾಟಕ
ಎಲ್ಲಾ ಕಡೆನು ವರ್ಕ್ ಆಗಲ್ಲ ಗುರು ಆ ಮನುಷ್ಯನ್ನ ನೀವು ಎಲ್ಲರೂ ಟಾರ್ಗೆಟ್ ಮಾಡಿ ಮಾಡಿ ಹೌದು ನಾವು ಆಕ್ಚುಲಿ ಯೋಚನೆ ಮಾಡಿದ್ವಿ ಕೂತ್ಕೊಂಡು ಒಂದು ನಾನು ಒಂದು ಸಪ್ರೇಟ್ ಮನೆಗೆ ಹೋಗಿರ್ತೀನಿ ಎಲ್ಲರೂ ಸೇರ್ಕೊಂಡು ನನ್ನ ಮೇಲೆ ಅಪೋಸಿಷನ್ ಮಾಡಿ 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 ಮೆಂಟಲಿ ನಾನು ವೀಕ್ ಆದಾಗ ಸಮ್ ಟೈಮ್ಸ್ ನನಗೆ ಏನಾಗುತ್ತೆ ಅಗ್ರೆಷನಲ್ಲಿ ಅವ್ರಿಗೆ ಬೈದಿಲ್ಲ ಅಂತಂದ್ರು ನನಗೆ ನಾನು ಮಾತಾಡೋ ಟೈಮಲ್ಲಿ ಬೈಕೊಂಡಿರ್ತೀನಲ್ವಾ ಅನ್ನೋದು ಒಂದು ಬರುತ್ತೆ ಕಾಮನ್ ಥಿಂಗ್ ಅದು ಆ್ಯಕ್ಚುಲಿ ಹೌದು ಅವ್ರು ಹೇಳಬಾರ್ದಾಗಿತ್ತು ಬಟ್ ಎಲ್ಲೋ ಒಂದು ಕಡೆ ಬಟ್ ಈಕ್ವಲಿ ರೆಸ್ಪೆಕ್ಟ್ ಇರಬೇಕು ಈಕ್ವಲಿ ರೆಸ್ಪೆಕ್ಟ್ ಇರಬೇಕು ನಾನು ಅವಾಗಲೇ ಹೇಳ್ತಿದ್ದೆ ಯಾಕೆ ನಮ್ಗಳಿಗೂ ನಾವು ಹುಡುಗರಲ್ವಾ ನಮಗೂ ಒಂದು ರೆಸ್ಪೆಕ್ಟ್ ಅನ್ನೋದು ಇರುತ್ತೆ ತಾನೇ ನಾವು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋಣ ನಾವು ಮಾತಾಡ್ತಿಲ್ಲ ಬಟ್ ಹೆಣ್ಮಕ್ಳು ನಮಗೆ ರೆಸ್ಪೆಕ್ಟ್ ಕೊಡದೇ ಇದ್ದಾಗ ಇಲ್ಲಿ ಬರುತ್ತೆ ಜೆಂಡರ್ ಈಕ್ವಾಲಿಟಿ ಹೌದು ಜೆಂಡರ್ ಈಕ್ವಾಲಿಟಿ ನಾವು ಕೊಡ್ತಾ ಇದೀವಿ ಇವಾಗ ನಮಗೆ ಸ್ಟ್ರೆಂತ್ ಅಲ್ಲಿ ಅವ್ರು ನಮ್ಮಷ್ಟು ಈಕ್ವಲ್ ಇಲ್ಲ ಅಂತಂದ್ರು ಬಟ್ ಸಾಧಿಸೋದಕ್ಕೆ ಅವ್ರು ಕಮ್ಮಿ ಏನಿಲ್ಲ ಮಹಿಳೆಯರು ಬಟ್ ರೆಸ್ಪೆಕ್ಟ್ ಅನ್ನೋದು ಫಸ್ಟ್ ಆಫ್ ಆಲ್ ಹುಡುಗರಿಗೆ ಜಾಸ್ತಿ ಕೊಡ್ಬೇಕು ಆಕ್ಚುಲಿ ಹುಡುಗರ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಮಾಡದೆ ಹುಡುಗಿರ ಕಡೆಯಿಂದ ರೆಸ್ಪೆಕ್ಟ್ ಅಷ್ಟೇ ಸೊ ಅದು ಬಿಟ್ಟರೆ ಬೇರೆ ಏನು ಮಾಡಲ್ಲ ಅದೊಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಚೈತ್ರ ಕುಂದಾಪುರ ಅವರು ಹೇಳುವುದ್ರು ಚೈತ್ರ ಕುಂದಾಪುರ ಅವರು ಒಂದು ಮಾತು ಹೇಳ್ತಾರೆ ಫಸ್ಟ್ನೇದಾಗಿ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಅಂತ ಹೇಳ್ತಾರೆ ಎರಡನೇದಾಗಿ ಮಾತಾಡ್ತಾ ಮಾತಾಡ್ತಾ ಅದೇ ಅವ್ರ ಪರ್ಸ್ನಲ್ ಥಿಂಗ್ಸ್ಗೆ ಏನೋ ಬಂದಾಗ ನಿನಗೇನೋ 500 ಕೋಟಿ ಮೋಸ ಅದು ಇದು ಅಂತ ಹೇಳಿದಾಗ ನೀವು ಒಬ್ಬನೇ ಅಪ್ಪನಿಗೆ ಹುಟ್ಟಿದ್ರೆ ನೀನು ಬಾರೋ ಹೇಳೋ ನೋಡೋಣ ಅಂತ ಏನೋ ಒಂದು ಮಾತು ಬರುತ್ತೆ ಎರಡು ಪದಗಳು ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ ಚೈತ್ರ ಕುಂದಾಪುರ ಅವರು ಹೇಳಿದ್ದು ಆ್ಯಂಡ್ ಮಾನಸ್ ಅವರಂತೂ ಲಿಟ್ರಲಿ ಅವ್ರ ಅಮ್ಮಂಗೆ ಬೈದಿರೋದು ನಿಜ ಆಯಿತು ಗೈಸ್ ನಾವು ಬೆಳಿಗ್ಗೆ ಎದ್ದು ಕೂಡ ಕೇಳಿಸ್ಕೊಂಡ್ವಿ ಜಿಯೋ ಸಿನಿಮಾ ಆ್ಯಪಲ್ಲಿ ಬೀಪ್ ಹಾಕಿದ್ದಾರೆ ನಿಮ್ಮ ಅಮ್ಮನಿಗೆ ಈ ಮಾತು ಹೇಳ್ತಾ ಇದೆಯಾ ಅಂತ ಹೇಳಿದ್ದಾರೆ ಆ ಮಾತು ಬೀಪ್ ಕೆಟ್ಟ ಪದ ಬಂದಿದೆ ಅಲ್ಲಿ ಸೊ ಈಗ ಮಾನಸ್ ಅವ್ರು ಮಾಡಿದ್ದು ತಪ್ಪೆ ಮಾನಸ್ ಅವ್ರು ಆಮೇಲೆ ದಬ್ಬಿದ್ದಾರೆ ಭವ್ಯ ಅವ್ರು ಕೂಡ ದಬ್ಬಿದ್ದಾರೆ ಆ್ಯಂಡ್ ಈವನ್ ಚೈತ್ರ ಅವ್ರು ಕೂಡ ಆ ಥರ ಕೆಟ್ಟದಾಗಿ ಮಾತಾಡಿದ್ದು ನಮಗಂತೂ ಲಿಟ್ರಲಿ ತುಂಬ ಬೇಜಾರಾಯಿತು ಇನ್ನೊಂದು ಹೇಳ್ತೀನಿ ಆ್ಯಕ್ಚುಲಿ ನನಗೆ ಒಂದು ಗೊತ್ತಾಗಿಲ್ಲ ಭವ್ಯ ಗೌಡ ಅವರು ಡಿಫೆನ್ಸ್ ಮಾಡೋದಕ್ಕೆ ತಳ್ಳಿದ್ವಿ ಅಂತ ಹೇಳಿ ಅವ್ರು ಆ್ಯಕ್ಚುಲಿ ನಾವು ನೋಡ್ತಾ ಇದ್ದೀವಿ ಜಾಯ ತೆಗೆದಿಸೋ ಸುಮ್ಮನೆ ಕೈ ಕೊಟ್ಕೊಂಡು ನಿಂತಿದ್ದಾರೆ ಅಷ್ಟೇ ಹೊರತಾಗಿ ಮೇಲ್ಮೇಲೆ ಬೀಳ್ತಿರ್ಲಿಲ್ಲ ಅಲ್ಲಿ ಸರಿ ಸರಿ ಬಿಡೋಣ ಅದೆಲ್ಲ ಬಿಟ್ಬಿಡಿ ಮೇಲ್ ಬಿಡೋದು ಸೆಕೆಂಡ್ರಿ ಫಸ್ಟ್ ಆಫ್ ಆಲ್ ಒಬ್ಬ ಗಂಡಸು ಈಗ ಮೇಲ್ ಹೋಗ್ತಾಯಿದ್ದಾನೆ ಅಂತಂದರೆ ಹೆಣ್ಮಕ್ಳು ಏನು ಮಾಡ್ಬೇಕು ಹೇಳಿ ಡಿಫೆಂಡ್ ಈಗ ಬೇರೆ ಹುಡುಗರಿಂದ ಕೌಚ್ಕೊಬೇಕು ಇಲ್ಲ ಅಂತಂದ್ರೆ ಮಾತಾಡ್ತಾ ದೂರ ಹೋಗಿ ನಿಂತ್ಕೊಂಡು ಮಾತಾಡೋದು ದೂರದಲ್ಲಿ ಮಾತಾಡಬೇಕು ಇವರೇ ಮೇಲ್ ಬಿದ್ದು ಬೀಳ್ತಾ ಇದಾರೆ ಆ ಮನುಷ್ಯ ಯಾರ ಹತ್ರನೂ ಮಾನಸ್ ಅವ್ರ ಹತ್ರ ಮಾತಾಡ್ತಿದ್ರು ಆಕ್ಚುಲಿ ಮಾನಸ್ ಅವರು ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತಾ ಇದಾರೆ ಲಯ ಜಗದೀಶ್ ಅವ್ರಿಗೆ ಅಲ್ಲ ಗುರು ಇಲ್ಲಿ ಒಂದು ಗೊತ್ತು ಅರ್ಥ ಆಗ್ತಲ್ಲ ಅನುಷ್ ಅವರು ಐಶ್ವರ್ಯ ಅವರು ಮೋಕ್ಷಿತ್ ಅವರು ಈ ಮೂರು ಜನ ಅವರು ಲೇಡೀಸ್ ಇರ್ತಾನೆ ಇದು ಗೇಮು ಎಂಡ್ ಆಫ್ ದಿ ಡೇ ಏನು ಗೊತ್ತಾ ಇದು ಗೇಮು ಇವರು ಇವ್ರ ಮೇಮು ಫೇಮು ಬೇಕು ಅಂತ ಅಂದ್ಬಿಟ್ಟು ಒಬ್ರು ಯಾರೋ ಹೋಗಿ ರೊಚ್ಚ ಕೇಳ್ತಾರೆ ಅಂದ್ಬಿಟ್ರು ನಾನು ಬರ್ತೀನಿ ಅಂದ್ಬಿಟ್ಟು ಬಂದಿರಿ ಮಾನಸ್ ಅವರು ಏನ್ ಮಾಡಿದ್ರು ಗೊತ್ತಾ ಅವ್ರು ಸೆನ್ಸಿಬಲ್ ಆಗಿ ಬಿಗ್ ಬಾಸ್ ಕ್ಯಾಮ್ರಾ ಮುಂದೆ ಬಂದು ಹೇಳಿದ್ರು ಈ ತರ ನನಗೆ ಹಂಚ್ಕೊಳಕ್ ಬಂದಿದ್ದೀನಿ ನಾನು ಹೌದು ಅವ್ರಿಗೆ ಯಾಕಂದ್ರೆ ಅಂದಿದ್ದ ಅವ್ರಿಗೆ ಅವ್ರ ಮಧ್ಯದಲ್ಲಿ ಜಗಳ ಆಗ್ಬೇಕಾಗಿತ್ತು ವೈ ಚೈತ್ರ ಕುಂದಾಪುರ ಇಂಟರ್ಫಿಯರ್ಡ್ ಯಾಕಂದ್ರೆ ಚೈತ್ರ ಕುಂದಾಪುರ ಅವರು ನಿನ್ನೆ ಎಪಿಸೋಡ್ ಯಾಕೆ ಇಂಟರ್ಫಿಯರ್ ಅನ್ಕೊಂಡು ಚೈತ್ರ ಕುಂದಾಪುರ ಬಾರಾ ಬಾರಾ ಏನೋ ಹಂಗೆ ಹಿಂಗೆ ಅಂತ ಆಕ್ಚುಲಿ ಅವರು ತುಂಬಾ ಮಾತಲ್ಲಿ ಅಷ್ಟೇ ಸ್ಟ್ರಾಂಗ್ ಇನ್ನೊಂದು ಸ್ವಲ್ಪ ಹೊತ್ತು ಕಿರ್ಚಾಡದೆ ಅವ್ರು ಅಲ್ಲೇ ಬಿದೋಗ್ಬಿಡ್ತಾರೆ ಅವರು ಎಲ್ಲೋ ಒಂದ್ ಕಡೆ ಅದು ಬೇಡ ಅಂತ ಅನ್ಸುತ್ತೆ ಹೆಣ್ಮಕ್ಳಿಗೆ ಒಂದು ಸ್ಟ್ರಾಂಗ್ ತನ ಇರಬೇಕು ಬಟ್ ಹಾಗಂತ ಗಂಡಸರ ಸವಾಲಿಗೆ ನಿಂತ್ಕೊಂಡು ಎದೆ ಕೊಟ್ಟು ಮಾತಾಡೋಷ್ಟು ಬೇಡ ಅಂತ ನಮ್ಮ ಅಭಿಪ್ರಾಯ ಕ್ಯಾಮ್ರಾಗಳಿದಾವೆ ಓ ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟು ಕನ್ನಡ ಜಯಂತಿ ಮುಂದೆ ನೀವು ಹೇಳ್ಕೋಬಹುದಾಯ್ತು ಹಿಂಗ್ ಮಾತಾಡಿದ ತಪ್ಪು ಈಗ ಹಂಸವ್ರು ಅದೇ ತಾನೇ ಮಾಡಿದ್ದು ಬಿಗ್ ಬಾಸ್ ಹತ್ರ ಬಿಗ್ ಬಾಸ್ ಈ ತರ ಕೇಳಿಸ್ಕೊಳಕ್ ನಾವು ಮನೆ ಬಂದಿಲ್ಲ ರೆಸ್ಪೆಕ್ಟೆಡ್ ಫ್ಯಾಮಿಲಿ ಕಡೆಯಿಂದ ನಾವು ಬಂದಿರೋದು ನಮ್ಮ ಮನೆಗಳಲ್ಲೇ ಒಂದು ಮಾತನ್ನಲ್ಲ ಈ ಊರ ಯಾರು ಹೇಳೋದಿಕ್ಕೆ ಹಂಗೆ ಅಂತ ಕ್ಯಾಮ್ರಾ ಮುಂದೆ ಹೇಳಿದ್ರೆ ಹೇಳಿದ್ರು ಸೊ ಆ ತರ ಹೇಳಿದ್ರೆ ಓಕೆ ಅದನ್ನ ಬಿಟ್ಬಿಟ್ಟು ಹಿಂಗ್ ನಿಂತ್ಕೊಂಡಿರೋ ಮೈಮೇಲೆ ಇವರೇ ಬರ್ತಾ ಇದ್ರು ಗೌತಮ್ ಜಾಧವ್ ಅವರು ಏನ್ ಸೆನ್ಸಿಬಲ್ ಆಗಿ ಆಡ್ತಾ ಇದಾರೆ ಅಂತಂದ್ರೆ ಅವರು ಬರ್ಲಿಲ್ಲ ಅವ್ರು ಬರ್ಲಿಲ್ಲ ಅವ್ರು ಕಿತ್ತಾಟಕ್ಕೆ ಬರ್ಲಿಲ್ಲ ಇಲ್ಲಿ ಕಿತ್ತಲಾಟಕ್ಕೆ ಬರ್ತಾ ಇಲ್ಲ ಅವ್ರ ಬಗ್ಗೆ ಏನೋ ಕೆಟ್ಟದಾಗ ಮಾತಾಡಿದ್ರು ಲಾಯ ಜಗದೀಶ್ ಅವರು ಅಂತ ಫಸ್ಟ್ ಸ್ಟಾರ್ಟ್ ಆಗಿ ಟಾಪಿಕ್ ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಆಕ್ಚುಲಿ ಹಂಸ ಅವ್ರಿಗೆ ಇದುವರೆಗೂ ಕೆಟ್ಟದಾಗ ಬೈದಿಲ್ಲ ನಿನ್ನೆ ಮಾತಿನ ಬರದಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ಬಂದಿದೆ ಫ್ಲೋ ಅಲ್ಲಿ ಅಷ್ಟೇ ಅದು ಬಟ್ ಎಲ್ಲೋ ಒಂದು ಕಡೆ ಗೌತಮಿ ಜಾಧವ್ ಅವ್ರು ಏನ್ ಹೇಳಿದ್ರು ಬಾಯಿ ಬಿಟ್ಬಿಟ್ಟು ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ಬೋದಾಗಿತ್ತಲ್ಲ ಕ್ಯಾಮ್ರಾದ ಬಿಗ್ ಬಾಸ್ ಅದನ್ನ ಟೆಲಿಕಾಸ್ಟ್ ಮಾಡಬೇಕಾಗಿತ್ತು ಇಲ್ಲಿ ನನಗೆ ಎಲ್ಲೋ ಡೌಟ್ ಹೊಡಿತಾ ಇದೆ ಗೈಸ್ ಅವ್ರ ಮೇಲೆ ಗೂಬೆ ಕುಣಿಸೋದಕ್ಕೋಸ್ಕರ ಈ ತರ ಏನೋ ಮಾಡ್ತಾ ಇದಾರ ಇಲ್ಲಿ ಗೋಲ್ಡ್ ಸುರೇಶ್ ಅವರು ಅದೇನ ಹೇಳ್ತಾರಲ್ಲ ಮಗುನ ಚೀವಿಟ್ಬಿಟ್ಟು ಆ ಸೈಡ್ ಹೋಗ್ಬಿಟ್ರು ಅಂತ ಹಂಗೆ ಬಿಟ್ಟು ಹೋಗ್ಬಿಟ್ರು ಸೈಡ್ಗೆ ನಾನು ನೋಡ್ತಾ ಇದ್ದೀನಿ ಯಾಕೆ ಇವರು ಈ ರೇಂಜ್ಗೆ ಅದನ್ನ ದೊಡ್ಡ ಮಾಡ್ತಾ ಇರಲ್ಲ ಲಾನ್ ಏರಿಯಾದಲ್ಲೂ ಕೂಗಾಡಿದ್ರು ಲಾನ್ ಏರಿಯಾಂದ ಬಂದ್ಬಿಟ್ಟು ಇಲ್ಲಿ ಒಳಗಡೆ ಹಾಲಲ್ಲೂ ಕೂಡ ಅಲ್ಲಿ ಕೂಗಾಡ್ತಿದ್ರು ನಾನು ಯಾಕೆ ಹಿಂಗೆ ಆಡ್ತಾ ಇದಾರಲ್ಲ ಅಂತ ಅಂದ್ಕೊಂಡ್ರೆ ಇವ್ರಿಗೆ ಏನು ಗೊತ್ತಾ ಹೆಂಗಾದ್ರೂ ಮಾಡಿ ತಂದಿಕ್ಬೇಕು ತಂದಿಕ್ಬಿಟ್ರು ತಮಾಷೆ ನೋಡುವಂಥದ್ದು ಕ್ಯಾರೆಕ್ಟರ್ ಆಗಿದೆ ಈಗ ಗೋಲ್ ಸುರೇಶ್ ಅವ್ರದ್ದು ಸೊ ಗೈಸ್ ಒಟ್ಟಿನಲ್ಲಿ ಈ ವೀಕ್ ಅಂತೂ ಫುಲ್ಲು ಡ್ರಾಮಾಗಳು ಸ್ಟಾರ್ಟ್ ಆಗಿದೆ ಸೊ ನೆಕ್ಸ್ಟ್ ವೀಕು ಈಗ ಆಲ್ರೆಡಿ ಇಬ್ಬರು ಆಚೆ ಹೋಗಿರೋದಂತೂ ಕನ್ಫರ್ಮು ಬಟ್ ಆಚೆಗಡೆ ಹೋಗಲ್ಲ ಒಳಗಡೆ ಇರ್ತಾರೆ ಅಂಡ್ ಗೈಸ್ ಒಂದಂತೂ ಸತ್ಯ ಲೈಕ್ ಮಾತಿನ ಬರದಲ್ಲಿ ಜಗದೀಶ್ ಅವರು ಆ ಮಾತು ಒಂದು ವರ್ಡ್ ಹೇಳಿದಾರಲ್ಲ ಅದು ತಪ್ಪೇನೆ ಬಟ್ ಅದು ಬಿಟ್ಟರೆ ಮನೆಯವರು ಆಲ್ರೆಡಿ ಆ ಮಾತಾಡಿರೋ ಬರದಲ್ಲಿ ಹೇಳಿದ್ ಯಾಕೆ ಅಂತಂದ್ರೆ ಇವರು ಟ್ರಿಗರ್ ಮಾಡಿದ್ದಾರೆ ಉಗ್ರಂ ಮಂಜು ಇನ್ಕ್ಲೂಡಿಂಗ್ ಟ್ರಿಗರ್ ಮಾಡಿದ್ದಾರೆ ನನಗೆ ಹಂಸ ಮೇಲೆ ಲಿಟ್ರಲಿ ನನಗೆ ಬೇಜಾರು ಹಂಸ ಅವರು ಕೂಡ ಕೆಟ್ಟದಾಗಿ ಮಾತಾಡಿದ್ದಾರೆ ಇವರು ಜಗದೀಶ್ ಅವ್ರ ಮೇಲೆ ಹೋಗಲೋ ಬರಲೋ ಅವರು ಅಂದಿದ್ದಾರೆ ಬಟ್ ಅವರು ಫ್ರೆಂಡ್ಶಿಪ್ ಒಂದು ಲೆವೆಲ್ ಅಲ್ಲಿ ಇತ್ತು ಬಟ್ ಏನಂತಂದ್ರೆ ಈ ವೀಕ್ ಅಲ್ಲಿ
ಇದರಲ್ಲಿ ಅಷ್ಟು ಜಗಳಗಳು ಮನೆಯವರೆಲ್ಲ ಮಾತಾಡ್ತಿರ್ಬೇಕಾರೆ ಅವ್ರು ಒಂದು ದಿನ ಒಂದ್ ಸತಿಗೂ ಹೋಗ್ಬಿಟ್ಟು ಪಕ್ಕದಲ್ಲಿ ಕುತ್ಕೊಂಡು ಜಗದೀಶ್ ಸರ್ ಈ ತರ ಮಾಡ್ಬೇಡಿ ಸರ್ ಅಂತ ಯಾರು ಹೇಳಿಲ್ವಲ್ಲ ಗುರು, ಯಾಕೆ ಮನುಷ್ಯತ್ವ ಕಳ್ಕೊಂತಾ ಇದಾರ ಈಗ ಜಗಳ ಆಡ್ತಾ ಇದಾರೆ ಅಂತಂದ್ರೆ ಬಂದ್ಬಿಟ್ಟು ಕುಂತ್ಕೊಂಡು ದೊಡ್ಡವರು ಹಿರಿಯರಲ್ವಾ ಲಾಯರ್ ಸರ್ ಈ ತರ ಮಾಡ್ಬೇಡಿ ಸರ್ ಪ್ಲೀಸ್ ಸರ್, ಯಾಕಂದ್ರೆ ನಮ್ಗೆ ನಮಗೂ ಕಷ್ಟ ಆಗುತ್ತಲ್ವ ಎಲ್ಲ ಗೇಮ್ ಆಡೋಣ. ಇಲ್ಲಿ ಧನರಾಜ್ ಅವ್ರನ್ನ ನೋಡಿದ್ರೆ ನನಗೆ ಖುಷಿ ಆಗುತ್ತೆ. ಮೊನ್ನೆನೂ ಕೂಡ ಲೈಕ್ ಧನರಾಜ್ ಅವರು ಹೋಗ್ಬಿಟ್ಟು ಲೈಕ್ ಏನೋ ಮಾತಾಡ್ತಿದ್ದಾರೆ, ಕೋಪ ಆದಾಗ್ಲೂ ಅಷ್ಟೇ ಒಳ್ಳೆ ಕಾಮಿಡಿ ರೂಪದಲ್ಲಿ ಅವರು ಕೋಪನ ಕಮ್ಮಿ ಮಾಡ್ಕೊಂತಾರೆ ಅವರು ಇವ್ರಿಗೆ ಅರ್ಥ ಆಗ್ತಿದೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಫಸ್ಟ್ ವೀಕ್ ಅಲ್ಲಿ ನರಕದಲ್ಲಿ ಇದ್ದಾಗ ಪಾಪ ಆ ಮನುಷ್ಯನಾದ್ರೆ ಎಷ್ಟೆಲ್ಲ ಹೆಲ್ಪ್ ತಗೊಂಡ್ರು ಇವರು, ನನಗೆ ಅದೊಂದು ಸ್ವಲ್ಪ ನೆನಪಾಯ್ತು, ಫ್ಲಾಶ್ ಬ್ಯಾಕ್ ಆಯ್ತು. ಎಷ್ಟೆಲ್ಲ ಹೆಲ್ಪ್ ತಗೊಂಡು ಎಷ್ಟು ನಗ್ನಗ್ತಾ ಮಾತಾಡಿದ್ರು. ಆಕ್ಚುಲಿ ಏನ್ ಗೊತ್ತಾ, ಇನ್ನೊಂದ್ ಏನ್ ಗೊತ್ತಾ, ಜಗಳ ಆಡ್ಬೇಕಾದ್ರು ನಾವು ಮನುಷ್ಯ ನಗ್ನಗ್ತಾನೆ ಮಾತಾಡ್ತಾರೆ, ಅದೊಂದು ಕ್ವಾಲಿಟಿ ತುಂಬಾ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು ಜನಗಳಿಗೆಲ್ಲ. ಅಂಡ್ ಅದಾದ್ಮೇಲೆ ಜಗಳಗಳಾಗುತ್ತೆ ಮತ್ತೆ ರಂಜಿತ್ ಅವರು ದಬ್ಬದು ಅವೆಲ್ಲ ನೋಡ್ಬಿಟ್ಟು ಬಿಗ್ ಬಾಸ್ ಅವರು ಹೇಳ್ತಾರೆ, ಸೊ ಎಲ್ಲರೂ ಸೋಫಾ ಮೇಲೆ ಕುತ್ಕೋಬೇಕು ಇಲ್ಲ ಅಂದ್ರೆ ಮನೆ ದಾಸ್ ಕಳ್ಸ್ಬಿಡ್ತೀನಿ ಅಂತ ಹೇಳ್ತಾರೆ, ಲಾಸ್ಟ್ ವಾರ್ನಿಂಗ್ ಇದು ಅಂತ ಹೇಳ್ತಾರೆ. ಸೊ ಎಲ್ಲಾರ ಕುತ್ಕೋತಾರೆ ಅವಾಗ್ಲೂ ಅಷ್ಟೇ, ಜಗದೀಶ್ ಅವರು ನೀನೇನು ನನ್ನ ತಳ್ಳಿದ್ದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತೀನಿ ಅಂತಾರೆ. ಇನ್ನೊಂದು ಹೇಳ ಆಕ್ಚುಲಿ ಇಲ್ಲಿ ಕ್ಯಾಪ್ಟನ್ ಒಂದು ಮಾತು ಕೇಳಬೇಕಾಗಿತ್ತು. ಅಂಡ್ ಅವರಿಬ್ರು ನಡುವೆ ಮದುವೆ ಒಂದು ಮಾತುಕತೆ ನಡೀತು ಗೊತ್ತಾ, ಅದನ್ನ ಆಲ್ರೆಡಿ ಟೆಲಿಕಾಸ್ಟ್ ಅವ್ರು ಆಲ್ರೆಡಿ ರೆಕಾರ್ಡ್ ಮಾಡ್ಕೊಂಡು ಇರ್ತಾ ಇರ್ತಾನೆ. ಒಂದು 10-15 ನಿಮಿಷ ಬ್ರೇಕ್ ಕೊಟ್ಟು ಅವರಿಬ್ರು ಕನ್ಫೆಷನ್ ರೂಮ್ಗೆ ಕರೆದು ನೀವೇನು ಮಾತಾಡಬೇಡಿ ಅಂತ ಕುಂಡಿಸ್ಕೊಂಡು ಅವರ ಫುಲ್ ರಿಸರ್ಚ್ ಮಾಡಿ ಅವರೇ ಅದನ್ನ ನ್ಯಾಯವಾಗಿ ಏನೋ ಮಾತಾಡಬೇಕಾಗಿತ್ತು. ಬಟ್ ಕೇಳ್ತಾರೆ ಮತ್ತೆ ಅದೆಲ್ಲ ತಪ್ಪಲ್ವಾ, ಯಾಕಂದ್ರೆ ನಿನ್ನೆ ಕ್ಯಾಪ್ಟನ್ ಗುರು ಏನ್ ಗುರು ನೀನ್ ಕ್ಯಾಪ್ಟನ್ ನೀನು, ನನ್ಗೆ ಬೇಜಾರಾಗ್ತಾರದು ಕ್ಯಾಪ್ಟನ್ ಶಿಶಿರ್ ಮೇಲೆ ನಿಜ ಹೇಳ್ತಾ ಇದ್ದೀನಿ. ಅವ್ರು ಕೇಳ್ತಾರೆ ಯಾರ್ದು ತಪ್ಪಿತ್ತು ಅಂತ, ಮಾನಸ್ ಅವ್ರದ್ದು ತಪ್ಪಿಲ್ಲ ಅಂತ ಹೇಳ್ತಾರೆ, ಬೈದೇ ಇಲ್ಲ ಮಾನಸ್ ಅವರು ಅಂತ ಹೇಳ್ತಾರೆ. ಕೇಳಿಸ್ಕೊಂಡಿದೀವಿ ಲೈವ್ ಅಲ್ಲಿ ನಾವು. ಮಾನಸ್ ಅವ್ರು ಯಾಕೆ ಬರ್ಬೇಕಾಗಿತ್ತು ಫಸ್ಟ್ ಆಫ್ ಆಲ್? ಹೌದು ಆಕ್ಚುಲಿ ಮಾನಸ್ ಅವರು ಜಗದೀಶ್ ಅವ್ರಿಗೆ ಯಾಕಂದ್ರೆ ಹೋಗೋಲೋ ಬರಲ್ಲ ಅಂತ ಅವರು ಅಂತವ್ರೆ, ಏ ನೀನೇನೋ ನೀನು ಗಂಡ್ಸೇನೋ ಗಂಡ್ಸೇನೋ ನೀನು ಅಂತ ಕೇಳಿದ್ರು. ಎಷ್ಟು ಸರಿ ಗಾಯ್ಸ್, ಆಕ್ಚುಲಿ ವಯಸ್ಸಾಗಿದೆ ಆ ಮನುಷ್ಯನ್ಗೆ, ಏನೇ ಆಗಿರ್ಬೋದು ಗಂಡ್ಸು, ಬಟ್ ರೆಸ್ಪೆಕ್ಟ್ ಅನ್ನೋದು ಇರ್ಬೇಕು. ಚೈತ್ರ ಕುಂದಾಪುರ ಅವರು ನಿಮ್ಮ ಅಪ್ಪಂಗ್ ಹುಟ್ಟಿದೆ ಬಾರೋ ಅನ್ನೋದು ಮತ್ತೆ ಒಬ್ಬಂಗೆ ಹುಟ್ಟಿದ್ರೆ ಬಾರೋ ಅನ್ನೋದು ಅದನ್ನು ಕೂಡ ಹೇಳಲಿಲ್ಲ. ಅಟ್ ಲೀಸ್ಟ್ ಅವ್ರು ಏನಂತಂದ್ರೆ ಅವ್ರ ಪರ್ಸನಲ್ ಮ್ಯಾಟ್ರಿಗೆ ಬಂದ್ರು ಅಂತ ಅವ್ರು ಮಾತಾಡಿದ್ದು, ಅದು ನಾನು ಒಪ್ಕೊಂತೀನಿ. ಇಲ್ಲಿ ಯಾಕೆ ಮಾನಸ್ ಅವರು ಎದ್ದು ಬಂದ್ರು ನಾನು ಕೇಳ್ತಾರದು ಕ್ವಶನ್, ಮಾನಸ್ ಅವ್ರ ಮೇಲೆ ಏನೂ ಇರಲಿಲ್ಲ. ಹಾಗಾದ್ರೆ ಹೆಣ್ಮಕ್ಳ ಬಗ್ಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಅಂತ ಹೇಳಿದಾಗ ಎಲ್ಲರೂ ಒಂದಾಗ್ಬಿಟ್ರು, ಗಂಡಸರೆಲ್ಲ ಒಂದಾಗ್ಬಿಟ್ರು, ಹೆಂಗಸರೆಲ್ಲ ಒಂದಾಗ್ಬಿಟ್ರು ಅಂತ ಅನ್ಕೊಳ್ಳೋಣ. ಅದೇ ರೀತಿ ಗೋಲ್ಡ್ ಸುರೇಶ್ ಅವರು ಒಂದು ಮಾತಂದಿದ್ರು ಅನುಷಾ ಅವ್ರಿಗೆ, ಅಲ್ಲ ಐಶ್ವರ್ಯ ಅವ್ರಿಗೆ, ಸಾರಿ ಐಶ್ವರ್ಯ ಅವ್ರಿಗೆ ಒಂದು ಮಾತಂದಿದ್ರು, ನಿನ್ನ ಬಿಹೇವಿಯರ್ ಸರಿ ಇಲ್ಲ ಅಂತ. ಅವಾಗ ಎಲ್ಲೋಗಿದ್ರಪ್ಪ ಮನೆ ಮಂದಿ ಗಂಡಸರು ಮತ್ತೆ ಹೆಂಗಸರುಗಳೆಲ್ಲ, ಯಾಕೆ ಗೋಲ್ಡ್ ಸುರೇಶ್ ಮೇಲೆ ಮುಗಿಬಿಡ್ಲಿಲ್ಲ? ದಿಸ್ ಆಲ್ ಈ ಕ್ವಶನ್ಸ್ ರೈಸ್ ಆಗುತ್ತೆ ಎಲ್ಲೋ ಒಂದು ಕಡೆ. ಬಟ್ ಬೇಜಾರ್ ಏನಪ್ಪ ಅಂತಂದ್ರೆ ಈ ಇದೆಲ್ಲ ಟಾಪಿಕ್ಸ್ ನಾವು ತಗೊಂಡಾಗ ಎಲ್ಲೋ ಒಂದ್ ಕಡೆ ಒಬ್ಬರೇ ನಾವು ಸಪೋರ್ಟ್ ಮಾಡ್ಬೇಕು ಅಂತ ಏನಿಲ್ಲ ಗೈಸ್. ಜಗಳಗಳು ನೋಡಿ 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 ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಇಲ್ಲಿ ಬಿಗ್ ಬಾಸ್ ಅವರು ಇಂಟರ್ಫಿಯರ್ ಆಗ್ಲೇಬೇಕು, ಎಲ್ಲರೂ ಸಮಾಧಾನ ಮಾಡ್ಲೇಬೇಕು, ಈ ಟಾಪಿಕ್ ಕ್ಲೋಸ್ ಮಾಡ್ಲೇಬೇಕು. ಎರಡೂ ಕಡೆಯಿಂದನೂ ತಪ್ಪಾಗಿದೆ, ಲೇಡೀಸ್ ಕಡೆಯಿಂದ ತಪ್ಪಾಗಿದೆ, ಜೆಂಟ್ಸ್ ಕಡೆಯಿಂದ ತಪ್ಪಾಗಿದೆ. ಅಂಡ್ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋಗೆ ನಾಳೆ ಕಿಚನ ಪಂಚಾಯತಿ ಬರ್ತಾ ಇದೆ ಗೈಸ್. ಇನ್ ಕೇಸ್ ಲಾಯರ್ ಜಗದೀಶ್ ಅವರು ಮತ್ತೆ ರಂಜಿತ್ ಅವರು ವಾಪಸ್ ಬಂದ್ರೆ ಯಾರಿಗೆ ಏನ್ ಕ್ವಶನ್ ಕೇಳಬೇಕು, ಏನ್ ಪಾಯಿಂಟ್ ಔಟ್ ಮಾಡ್ಬೇಕು ಕಿಚ್ಚ ಸುದೀಪ್ ಸರ್ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡೋಣ ಯಾರ್ದು ಎಷ್ಟು ಕಮೆಂಟ್ಸ್ ಮೇನ್ ಕ್ವಶನ್ ತಿಂಗಿಗೆ ಬರುತ್ತೆ ಅಂತ ಅದನ್ನ ನಾನು ಪಿನ್ ಮಾಡ್ತೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಗೈಸ್, ಇದಾಗಿತ್ತು ನಮ್ಮ ರಿವ್ಯೂ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿ ತನಕ ಬಾಯ್.